ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ಅಲ್ಲೊಂದು ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ 40 ಕುಟುಂಬಗಳು ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಆದರೆ ಆ ಗ್ರಾಮದ ಪ್ರಭಾವಿ ವ್ಯಕ್ತಿಯೊಬ್ಬ ರಾತ್ರೋರಾತ್ರಿ ಬಡವರ ಗುಡಿಸಲಿಗೆ ಬೆಂಕಿ ಇಟ್ಟು ಬಡವರ ಹಿಡಿ ಶಾಪಕ್ಕೆ ಕಾರಣವಾಗಿದ್ದಾನೆ. ಎಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಇದ್ದಾರೆ ಸರ್, ಕೋರ್ಟಲ್ಲಿ ಕೇಸ್ ನಡೀತಾ ಇದ್ರು ಕೂಡ ಈ ತರ ಮಾಡಿದ್ದಾರೆ ಸರ್. ನಮಗೆ ಹನುಮಕ್ಕ ನಾಗಮ್ಮಜ್ಜಿ ಅನ್ನೋರು ಹೋಗಿ ಸ್ಟೇಷನ್ ಹತ್ರ ನಿದ್ದಾರೆ ಸರ್. ಅವ್ರು ಎರಡು ಮನೆನೇ ಸುತ್ತಿರೋದು. ಹೌದು, ನೀವು ನೋಡ್ತಿರೋ ಈ ದೃಶ್ಯ ಬೇರೆಲ್ಲೂ ಅಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಕನಕೀನಹಳ್ಳಿ ಎಂಬ ಗ್ರಾಮ. ಇದೇ ಗ್ರಾಮದಲ್ಲಿ ಸುಮಾರು 40 ಕುಟುಂಬಗಳು ಕಡು ಬಡವರಾಗಿದ್ದು ಕೂಲಿ ಕೆಲಸ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸಿಕೊಂಡು ಬರ್ತಿದ್ದಾರೆ. ವಿಷಯ ಏನಪ್ಪ ಅಂದ್ರೆ, ಕನಕೀನಹಳ್ಳಿ ಗ್ರಾಮದ ಈ 40 ಕುಟುಂಬಗಳು ಸುಮಾರು 5 ವರ್ಷಗಳಿಂದ ಇದೇ ಗ್ರಾಮದ ಶಾನುಭೋಗರ ಇನಾಮ್ತಿ ಜಮೀನಿನಲ್ಲಿ ಕಳೆದ 5 ವರ್ಷಗಳಿಂದ ಗುಡಿಸಲು ಕಟ್ಕೊಂಡು ತಮ್ಮ ಜೀವನ ನಡೆಸಿಕೊಂಡು ಬರ್ತಿದ್ದಾರೆ. ಆದ್ರೆ ಇದೇ ಗ್ರಾಮದ ಮುತ್ತುರಾಜು ಗೌಡ ಎಂಬುವನಿಗೆ ಈ ಬಡವರ ಗುಡಿಸಲು ಮೇಲೆ ಯಾಕೆ ಕಣ್ಬಿತ್ತೋ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ಗುಡಿಸಲನ್ನ ತೆರವು ಮಾಡಬೇಕು ಎಂದು ಪಿತೂರಿ ಹೂಡಿದ್ದ ನೋಡಿ ಈ ಆಸಾಮಿ. ರಾತ್ರೋರಾತ್ರಿ ತಮ್ಮ ಗ್ರಾಮದ ಬಡವರ ಗುಡಿಸಲಿಗೆ ಬೆಂಕಿ ಹಚ್ಚಿ ನಾನವನಲ್ಲ ಎಂದು ಕೂತಿದ್ದ. ಸರ್, ಇಲ್ಲಿ ಕನಕೇನಹಳ್ಳಿ ಗ್ರಾಮ ಸಾಸ್ಲೋಬ್ಳಿ ಭಕ್ತರಹಳ್ಳಿ ಪಂಚಾಯಿತಿ ದೊಡ್ಡಬಳ್ಳಾಪುರ ತಾಲೂಕು ಕನಕೇನಹಳ್ಳಿ ಗ್ರಾಮದಲ್ಲಿ ನಾವು ಸುಮಾರು 30 ವರ್ಷದಿಂದ ವಾಸ. ಅಂದರೆ ನಾವು ಸದ್ಯಕ್ಕೆ 30 ವರ್ಷದಿಂದ 50 ವರ್ಷದಿಂದನೂ ಈ ಊರಲ್ಲಿ ನಮ್ಮ ತಂದೆ ಆಗಿರ್ಬೋದು ನಮ್ಮ ತಾತಾರಾಗಿರ್ಬೋದು ವಾಸ ಇದ್ದಾರೆ. ಆದರೆ ನಮಗೆ ಯಾವುದೇ ಥರದ ಈ ಊರಲ್ಲಿ ಇರಿಸ್ಕೊಂಡು ನಮಗೆ ಯಾವುದೇ ಥರದ ಜಮೀನಾಗಲಿ ಒಂದು ಸೈಟ್ ಆಗಲಿ ನಮ್ಗೆ ಯಾವುದೇ ವ್ಯವಸ್ಥೆ ಇಲ್ಲ. ಇರೋದಲ್ಲೇ ಇಕ್ಕಟ್ಟು. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಸರ್. ನಮಗೆ ಈ 5 ವರ್ಷದ ಹಿಂದೆ ಏನಾಯಿತು, ಯಾರೋ ಪುಣ್ಯಾತಮರು ಮೆಂಬರ್ ಆಗಿದ್ದವರು ಇದು ಇನಾಮ್ತಿ ಜಮೀನು ಅಂತ ಗೊತ್ತಾದ ತಕ್ಷಣ ನಮಗೆ ವಿಷಯ ತಿಳಿಸಿದ್ರು ಸರ್. ವಿಷಯ ತಿಳಿಸಿದ ತಕ್ಷಣ ಬಡವರಿದ್ದೀರಾ, ನೀವು ದಲಿತರಿದ್ದೀರಾ, ಮನೇಲಿ ತುಂಬ ಜನಗಳಿದ್ದೀರಾ, ಒಂದು ಈ ಥರ ಪೊಸಿಷನ್ ಇದೆ, ಅಲ್ಲಿ ಏನು ಬೇಕೋ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ, ಗುಡ್ಲುಗಳು ಹಾಕ್ಕೊಳ್ಳಿ ಅಂತ ನಮ್ಗೆ ವಿಷಯ ಮುಟ್ಸಿದ್ರು ಸರ್. ಆವಾಗ ಸಂಘಟನೆಗಳನ್ನ ಹಿಡಿದು ಇರೋರು 3 ಗಂಡುಡುಗ್ರು ಸರ್ ನಮ್ಮ ಕಾಲ್ವನಿಲಿ, ಅವರು ಎಲ್ಲ ಇದು ಮಾಡಿ ಸದ್ಯಕ್ಕೆ ಇರಲಿ ಅಂತೇಳಿ ತಕ್ಕಮಟ್ಟಿಗೆ 5 ವರ್ಷದ ಹಿಂದೆ ಗುಡ್ಸ್ಲುಗಳು ಹಾಕೊಂಡಿದ್ರು ಸರ್. ಗುಡ್ಸ್ಲುಗಳು ಹಾಕ್ಸ್ಕೊಂಡಿದ್ರಿಂದ ಒಂದು 40 ಮನೆ ಗುಡ್ಸ್ಲುಗಳು ಹಾಕಿದ್ರು ಸರ್. ಇವಾಗ 20 ಬಂದಿದೆ ಸರ್. ಎಲ್ಲ ಜಾತಿಯವರು ಹಾಕಿದ್ರು ಸ್ಟಾರ್ಟಿಂಗಲ್ಲಿ ಈ ಥರ ಆಗೈತೆ ಅಂತ ಅಂದಿದ್ದಕ್ಕೆ. ಆಮೇಲೆ ಇವಾಗ ಸದ್ಯಕ್ಕೆ SC ನಾಯಕರು ಜಾತಿಯವ್ರು ಮಾತ್ರ ಉಳ್ಕೊಂಡಿದ್ದೀವಿ, ಇನ್ನೆಲ್ಲ ಬಿಟ್ಟೋಗ್ಬಿಟ್ಟಿದ್ದಾರೆ ಸರ್. ಇವಾಗ ಏನಿಲ್ಲ ಅಂದರೂ ಒಂದು 30 ಗುಡ್ಸ್ಲುಗಳು ಲೆಕ್ಕ ಬರುತ್ತೆ ಸರ್. ಅಂದರೆ ವಾಸ ಇರೋದಕ್ಕೆ ಇಲ್ಲಿ ತೊಂದರೆ ಏನಾಗಿದೆ ಅಂದರೆ ಲೈಟ್ ವ್ಯವಸ್ಥೆ ಇಲ್ಲ. ಆದರೆ ಗುಡ್ಸ್ಲುಗಳು ಹಾಕ್ಕೊಂಡು 5 ವರ್ಷದಿಂದ ವನವಾಸ ಮಾಡ್ತಾ ಇರೋದಾಗಿದೆ ಸರ್. ಮಳೆ ಬರುತ್ತೆ, ತುಂಬ ತೊಂದರೆ ಆಗುತ್ತೆ, ಅನಾನುಕೂಲ. ಇರೋ ಮನೆಯಲ್ಲಿ ಇಕ್ಕಟ್ಟಾಗಿರೋದ್ರಿಂದ ಇಲ್ಲಿ ನಾವು ವಾಸ ಮಾಡ್ತಾ ಇದ್ವಿ. 5 ವರ್ಷದಿಂದ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಅವರು ಕೋರ್ಟಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಹುಡುಗರು ಗುಡ್ಸ್ಲು ಹಾಕೊಂಡಿರೋರು ಸಂಘಟನೆಗಳ ಮುಖಾಂತರ ಹೋರಾಟಗಳು ಮಾಡ್ತಾನೆ ಇದ್ದಾರೆ ಸರ್. ಕೋರ್ಟಲ್ಲಿ ಮುಖಾಂತರ ನಡೀತಾ ಇದ್ರು ಕೂಡ ನಮಗೆ ಈ ಥರ ರಾತ್ರಿ ಏನಾಗಿದೆ, 2 ಗುಡ್ಸ್ಲುಗಳಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಸರ್. ಈ ಜಮೀನು ನಮ್ಮದು ಅಂತಕ್ಕಂಥ ಮುತ್ತುರಾಜೇಗೌಡರು ಅಂತಕ್ಕಂಥ ಮನುಷ್ಯ ಈ ಊರಿನ ಹಿರಿಯ ಮುಖಂಡರು. ಮಸ್ತಾಗ ಆಸ್ತಿ ಇದೆ, ಅಂತಸ್ತು ಇದೆ, ಎಲ್ಲ ದುಡ್ಡಿದೆ, ಎಲ್ಲನೂ ಇದೆ ಸರ್. ಇರ್ತಕ್ಕಂಥ ಇಷ್ಟಾಗಿದೆ ಸರ್ ಊರವರು. ಇವತ್ತಾಗಲಿ ರಾತ್ರಿ ಆಗಲಿ ಏನಾಗಿದೆ ನಿಮ್ಮ ಕಾಲ್ವನಿ ಜನಕ್ಕೆ ಅಂತ ಯಾರು ಬಂದು ನಮಗೆ ರೆಸ್ಪಾನ್ಸ್ ಮಾಡಿಲ್ಲ ಸರ್. ನಮಗೆ ಇಲ್ಲಿ ಮನೆ ಕಟ್ಕೊಂಡು ಗುಡಿಸ್ಲು ಬೇಡ. ನಮಗೆ ಮನೆ ಕಟ್ಕೊಂಡು ಕೇಸ್ ಆಗೋವರೆಗೂ ಆದ್ರೂ ಪರವಾಗಿಲ್ಲ, ಮನೆ ಕಟ್ಕೊಂಡು ಒಂದೊಂದು ವಾಸ ಇರೋ ತರ ಅನುಕೂಲ ಆಗೋ ತರ ನಮಗೆ ಏನಾದ್ರೂ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಗುಡಿಸಲಿಗೆ ಬೆಂಕಿ ಹಚ್ಚಿದ ಪರಿಣಾಮ ಗುಡಿಸಲಲ್ಲಿ ವಾಸವಿದ್ದ ನಾಗಮ್ಮ ಹನುಮಕ್ಕ ಇವರಿಗೆ ಪ್ರಜ್ಞೆ ತಪ್ಪಿತ್ತು. ನಂತರ ನಾಗಮ್ಮ ಮತ್ತು ಹನುಮಕ್ಕ ಎಂಬುವವರು ಘಟನೆಗೆ ಸಂಬಂಧಿಸಿದಂತೆ ಈಗ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಬಡವರ ಗುಡಿಸಲಿಗೆ ಬೆಂಕಿ ಹಚ್ಚಿದ ಆರೋಪದ ಮೇಲೆ ಇವರನ್ನ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸಲಾಗುತ್ತಿದೆ. ಐದು ವರ್ಷದಿಂದ ಇಲ್ಲ ಇದ್ದೀವಿ, ರಾತ್ರಿ ಕೆಲಸ ಮಾಡಿದ್ದಾರೆ ಸರ್. ಅಂದ್ರೆ ಪಬ್ಲಿಕ್ ಅಲ್ಲಿ ಹೇಳಿದ್ರೆ ಸರ್ ಇಡ್ತೀವಿ. ಬೆಂಕಿ ಇಟ್ಟೇ ಇಡ್ತೀವಿ. ಕೇಸು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಸರ್. 5 ವರ್ಷ ಕೋರ್ಟ್ ಅಲ್ಲಿ ಎಲ್ಲಾನು ನಡೀತಾ ಇತ್ತು. ಇವಾಗ ಸುಪ್ರೀಂ ಕೋರ್ಟ್ ಹಾಕಿದ್ದಾರೆ ಸರ್.
ಈ ತರ ರಾತ್ರಿ ಒಂದ್ ಹತ್ತುವರೆ ಹತ್ತು ಮುಕ್ಕಲಲ್ಲಿ ಈ ತರ ಮಾಡಿದ್ದಾರೆ ಸರ್, ಬೆಂಕಿ ಇಕ್ಕಿದ್ದಾರೆ, ಅಜ್ಜಿ ಪ್ರಜ್ಞೆ ತಪ್ಪುಟ್ರು ಸರ್, ಅಂದ್ರೆ ಆರೋಗ್ಯಕ್ಕೆ ಏನೂ ಆಗಿಲ್ಲ, ಯಾರಿಗೂ ಏನೋ ಅಜ್ಜಿಗೂಕ್ಕೇನೂ ತೊಂದರೆ ಆಗಿಲ್ಲ ಸರ್, ಇಷ್ಟ ಆಗಿದೆ ಸರ್. ರಾತ್ರಿ ನಮ್ಗೆ ಎಲ್ಲರೂ ಸ್ಪಂದಿಸಿದ್ದಾರೆ, ಪೊಲೀಸ್ ಆಗಿರ್ಬೋದು, ಫೈರ್ ಇಂಜಿನ್ ಅವ್ರು ಆಗಿರ್ಬೋದು, ಎಲ್ಲರೂ ಬಂದಿದ್ದಾರೆ ಸರ್. ನಮ್ಗೆ ಕಾಲೋನಿ ಸರ್, ನಮ್ಗೆ ಇರೋದಕ್ಕೂ ಜಾಗ ಇಲ್ಲ ಸರ್, ಇಷ್ಟಿಷ್ಟು ಚಿಕ್ಕ ಚಿಕ್ಕ ಮನೆಗಳಲ್ಲಿ ಸರ್, ಅಷ್ಟಿಷ್ಟು ಚಿಕ್ಕ ಚಿಕ್ಕ ಮನೆಯಲ್ಲಿ ಇರೋದ ಕಾರಣದಿಂದ ಇಲ್ಲಿ ಇನಾಮ್ತಿ ಜಮೀನ್ ಇದ್ದಿದ್ರಿಂದ ಇಲ್ಲಿ ಗುಡಿಸಲುಗಳು ಹಾಕೊಂಡ್ರು ಸರ್. 2 ತಿಂಗಳು ಹಿಂದೆ ಗುಡಿಸಲುಗಳ ವಾಸ ಮಾಡಕ್ ಆಗೋದಿಲ್ಲ ಅಂತೇಳಿ ಎಂಟೆಗಳು ಹೊಡ್ಸ್ಕೊಂಡ್ರು ಸರ್. ಎಂಟೆಗಳು ಹೊಡ್ಸ್ಕೊಂಡು ಇಷ್ಟಿಷ್ಟು ಗೋಡೆ ಇಕ್ಕೊಂಡು ಏನೋ ಇರೋ ತರ ಉಳಾಪ್ಟೆ ಜಾಸ್ತಿ ಆತೈತಿ, ಸಿದ್ಗಾತೈತಿ ಅಂತೇಳಿ ಇದ್ ಮಾಡಿದ್ರು ಸರ್. ಅದಕ್ಕೂ ತಡೆ ಆಗ್ನೆ ಐತಿ ಅಂತೇಳಿ ಅವರು ಜಮೀನವರು ನಮ್ದು ಜಮೀನು ನಾವು ಬಿಡೋದಿಲ್ಲ ಅಂತೇಳಿ ಅದನ್ನು ತಡೆದ್ರು ಸರ್. ಪೊಲೀಸ್ ಸ್ಟೇಷನ್ಗೆಲ್ಲ ಇದ್ ಮಾಡಿದ್ರು ಸರ್ ಅವಾಗ 2 ತಿಂಗಳು ಹಿಂದೆ ಸರ್. ತುಂಬಾ ಅನ್ಯಾಯ ನಡೀತಾ ಇದೆ ಸರ್. ನಮ್ಗೇನಾದ್ರೂ ನ್ಯಾಯ ದೊರಕುತ್ತ ಮಕ್ಳು ಸರ್, ನಾವು ಸಣ್ಣ ಮಕ್ಳಿಂದನೂ ನಾವ್ ಇದೆಲ್ಲ ಅನ್ಭವಿಸಿದೀವಿ ಸರ್. ಮುಂದೆ ಇರೋ ಹೆಣ್ಮಕ್ಳಿಗೆ ಈ ತರ ಆಗ್ಬಾರ್ದು ಅಂತ ನಮ್ಮ ಉದ್ದೇಶ ಸರ್. ಎಲ್ಲ ಹೋರಾಟ ಮಾಡಿ ಎಲ್ಲಾನು ಮಾಡಿನು ಹಿಂಗ್ ಮಾಡಿದಾರೆ ಸರ್. ಆ ಕಡೆ ಸರೌಂಡಿಂಗ್ ಅಲ್ಲಿ ಎಲ್ಲ ದನ ಮೇಕೆಗಳು ಉಳಿದೆ ಸರ್, ಇಲ್ಲಿ ಎಲ್ಲಿ ಎಲ್ಲಾನು. ವಯಸ್ಸಾಗಿರೋ ಅಜ್ಜಿ ಸರ್, ಏನಾದ್ರು ಜೀವಕ್ಕೆ ಏನಾದ್ರು ತೊಂದ್ರೆ ಆಗಿದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಸರ್ ನಮ್ಗಿಲ್ಲಿ ಸರ್. ಬೇಕಾದ್ರೆ ಕಾಲ್ವನಿನು ತೋರಿಸ್ತೀವಿ ಸರ್. ಎಷ್ಟಿಷ್ಟು ಚಿಕ್ಕ ಚಿಕ್ಕ ಮನೆ ಅಂದ್ರೆ ಟಾಯ್ಲೆಟ್ಗೂ ಸಹ ನಮ್ಗೆ ಅವಕಾಶ ಇಲ್ಲ ಸರ್. ಟಾಯ್ಲೆಟ್ಗೆ ಹೋಗೋಕು ಸಹ ಮಕ್ಳಿಗೆ ತುಂಬಾ ತೊಂದ್ರೆ ಇದೆ. ಒಂದ್ ಬತ್ಲು ಮಾಡ್ಕೊಳಕು ಸಹ ನಮಗ್ ಜಾಗ ಅವಕಾಶ ಇಲ್ಲ ಸರ್. ಅದ್ರಿಂದ ಜಾಗ ಇನಾಮ್ತಿ ಜಮೀನು ಅಂತೇಳಿ ಇಲ್ಲಿ ಗುಡಿಸಲುಗಳು ಹಾಕೊಂಡಿದ್ರು. 5 ವರ್ಷದಿಂದ ಇದ್ದೀವಿ, ಒಂದ್ ಕರೆಂಟ್ ವ್ಯವಸ್ಥೆ ಇಲ್ಲ, ದೀಪಗಳು ಇಕ್ಕೊಂಡಿಲ್ಲ, 5 ವರ್ಷದಿಂದ ವನವಾಸ ಮಾಡ್ತಾ ಇದೀವಿ. ಅದು ಯಾವ್ದೇ MLA ಆಗಿರ್ಬೋದು, ಯಾವ್ದೇ ಸರ್ಕಾರ ಇದ್ರು ನಮ್ಗೆ ಯಾವ್ದೇ ಅನುಕೂಲ ಮಾಡ್ಕೊಟ್ಟಿಲ್ಲ ಸರ್. ನಮ್ಗೆ ನಾವು ಚಿಕ್ಕ ಮಕ್ಳಿಂದನು ಇದೇ ವನವಾಸದಲ್ಲೇ ಬಂದಿದೀವಿ. ಮುಂದೇನು ಇದೆ ಅಂದ್ರೆ ಈ ತರ ನಾಗರಿಕತೆ ಬಂದನು ಮುಂದೇನು ಇದೇ ತರ ನಾವು ಅನ್ಭವಿಸ್ಬೇಕು ಅಂದ್ರೆ ನಮಗ್ ತುಂಬಾ ಕಷ್ಟ ಆಗುತ್ತೆ ಸರ್. ಎಲ್ಲಾರು ಓದ್ಬೇಕು, ಸಣ್ಣ ಪುಟ್ಟ ಮಕ್ಳಿದಾರೆ ಸರ್. ಬಾತ್ರೂಮ್ಗೆ ಹೋಗೋಕು ಸಹ ನಮ್ಗೆ ಇಲ್ಲ. ನಡೀರಿ ಕಾಲ್ವನಿ ಸೋರಿಸ್ತೀನಿ ಸರ್. ಎಲ್ಲರೂ ಅವ್ರವ್ರು ಇದೇ ಇದೇ ಇದ್ ಮಾಡ್ಕೊಂಡೆ ಇಷ್ಟು ತೊಂದರೆಗಳಾಗಿದೆ ಊರಲ್ಲಿ. ಒಬ್ಬ ಮನುಷ್ಯ ಕೂಡ ಬಂದು ಏನಾಗಿದೆ ನಿಮ್ ಕಾಲ್ವನಿಲಿ, ಏನೋ ಒಂದ್ ಆಗಿದೆ ಊರೊಳಗೆ ಅಂತೇಳಿ ಯಾರು ಕೂಡ ಬಂದು ನಮ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ ಸರ್. ಯಾರೊಬ್ರು ಬಂದಿಲ್ಲ ನಮ್ಗೆ. ಗುಡಿಸಲು ಕಟ್ಟಿಕೊಂಡ ಬಗ್ಗೆ ಈಗಾಗಲೇ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದೆ. ನಮ್ಮ ಗ್ರಾಮದಲ್ಲಿ ಒಗ್ಗಟ್ಟಿನಿಂದ ನಾವು ಗುಡಿಸಲು ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದೇವೆ. ಈ ಹಿಂದೆ ನಮ್ಮ ಗುಡಿಸಲಿಗೆ ಬೆಂಕಿ ಹಚ್ಚುತ್ತೇನೆ ಎಂದು ಗ್ರಾಮದ ಮುತ್ತುರಾಜೇಗೌಡ ನಮಗೆ ಹೆದರಿಸಿದ್ದ. ಆದ್ರೆ ರಾತ್ರಿ ವೇಳೆಯಲ್ಲಿ ಗುಡಿಸಲಿಗೆ ಬೆಂಕಿ ಹಚ್ಚಿ ಗುಡಿಸಲು ನಾಶ ಮಾಡಿದ್ದಾನೆ. ಕಾನೂನು ನಮಗೆ ನ್ಯಾಯ ಕೊಡಿಸಬೇಕು ಎಂದು ಗುಡಿಸಲು ಕಳೆದುಕೊಂಡ ಅಂಜನ್ ಮೂರ್ತಿ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಾಸ್ಲೋಬ್ಳಿ. ಇಲ್ಲಿ ಯಾರ್ಯಾರು ಸೈಟ್ ಹಾಕಿದ್ರು ಎಲ್ಲ ಒಗ್ಗಟ್ಟಾಗಿದ್ರು ಸ ಫಸ್ಟು. ಇವಾಗ ಎಲ್ಲ ನಮ್ಮೂರಿನ ಗ್ರಾಮಸ್ಥರು ಮುಂದಕ್ಕೆ ಯಾರು ಬತ್ತಿಲ್ಲ, ಎಲ್ಲ ನಮ್ಮಟ್ಟರೆ ಓಡಾಡ್ತಿದ್ದೀವಿ. ದಯವಿಟ್ಟು ಇದಕ್ಕೆ ಯಾರು ಬೆಂಕಿ ಹಚ್ಚವ್ರೆ ಅಂತ ಎಲ್ಲ ಗೊತ್ತು ಅವ್ರಿಗೆ. ಅದಕ್ಕೆ ಒಂದು ತಕ್ಕ ಕಟ್ಟಿನ ಶಿಕ್ಷೆ ಅವ್ರಿಗೆ ಒಂದು ಕೊಡಿಸ್ಬೇಕು. ನಮಗೆ ಜಾಗ ಇಲ್ಲ, ಮನೆ ಕಡೆಗೆ ಹೋಗೋ ಹಿಂದಕ್ಕಿಲ್ಲ ಮುಂದಕ್ಕಿಲ್ಲ, ನಮಗೆ ನ್ಯಾಯ ಕೊಡಿಸ್ಬೇಕು. ರಾತ್ರಿ ಘಟನೆ ಆಯ್ತು ರಾತ್ರಿ 10:00 ಏನಾಯ್ತು ಮನೇಲಿ ಏನೇನಿತ್ತು ಬಿಡಿಸಲು? ಅದೇ ಸರ್, ದವಸ ಧಾನ್ಯ ಅಕ್ಕಿ ರಾಗಿ ಜೋಳ ಎಲ್ಲ ಇದ್ವು. ಆ ಅಜ್ಜಿ ಒಳಗಡೆ ಇತ್ತು. ಎಷ್ಟು ವರ್ಷದಿಂದ ಇಲ್ಲಿ ವಾಸ ಇದ್ದಾರೆ ಇವರು? 4 ವರ್ಷದಿಂದ 5 ವರ್ಷದಿಂದ. ಏನು ಸಮಸ್ಯೆ ಏನಂತ ಈಗ ಅವ್ರ ಬೆಂಕಿ ಇಕ್ಕಿರೋರಿಗೆ? ಅವ್ರಿಗೆ ಜಾಗ ಬಿಟ್ಟು ಹೋಗ್ಬೇಕಂತ ಅವ್ರಿಗೆ. ಅದು ಜಾಗ ಇದು ಬಂದು ಶಾನ್ ಬೋಗ್ರು ಇನ್ನಂತಿ ತಹಶೀಲ್ದಾರು ಎಸ್ ಸಿ ಸಾಹೇಬ್ರ ಹತ್ರ ಎಲ್ಲ ಹೋಗಿದ್ವಿ ಸರ್. ಎಲ್ಲ ಕಡೆ ಓಡಾಡಿ ಬಂದ್ವಿ. ಇವರು ರಾತ್ರಿ ನಮ್ಗೆ ಅವತ್ತಿನಿಂದ ಹೇಳ್ಕೊಂಡ್ ಬತ್ತಿದ್ರು, ಇಕ್ತಿವಿ ಬೆಂಕಿ ಇಕ್ತಿವಿ ಬೆಂಕಿ ಅಂತ ಹೇಳ್ಬಿಟ್ಟು. ಅದೇ ಸರ್, ಮುತ್ತರಾಜ್ ಗೌಡ್ರು ಮುಂಚೆನೆ ಹೇಳಿದ್ರ ನಿಮ್ಗೆ? ಹೌದು ಸರ್, ಇದು ಯಾವ ಇಟ್ಕೆ ಓಡಿಸ್ಬೇಕು ಅಂತ, ಮನೆ ಕಟ್ಟಬೇಕು ಅಂತ ಹೋದಾಗ ಹೇಳಿದ್ರು. ಮುಂಚೆಯಿಂದನು ಹೇಳ್ಕೊ ಬಂದ್ರು ಬೆಂಕಿ ಇಕ್ತಿವಿ ಅಂತ. ನಿಮ್ಮ ಹತ್ರ ನೇರವಾಗಿ ಹೇಳಿದ್ರ ಅವರು ಬೆಂಕಿ ಇಡ್ತೀನಿ? ಹೌದು ಸರ್, ಇಲ್ಲೇ ಎಲ್ಲ ಇಟ್ಕೆ ಓಡಿಸ್ದಾಗ ಅಲ್ಲಿ ಇಟ್ಕೆ ಓಡಿಸ್ಯವ್ರ ಸರ್ ಅಲ್ಲಿ ಅವಾಗ ಹೇಳಿದ್ರು. ಏನಕ್ಕೋಸ್ಕರ ಬೆಂಕಿ ಇಡ್ತೀನಿ ಅಂತ ಹೇಳ್ತಿದ್ರು ಅವರು? ಜಾಗ ಬಿಡಿಸ್ಕೊಳಕ್ಕೆ. ಹೌದು ಸರ್, ಕಂಪ್ಲೇಂಟ್ ಇದು ಕೈಕೊಳ್ತಾಗ ನಡೀತಾ ಐತೆ. ಕೈಕೊಳ್ತಾಗ ನಡೀತಿದ್ರು ಈ ಕೆಲಸ ಮಾಡ್ಯವ್ರ ಸರ್ ಅವರು. ಅಭಿಜಿತ್, ಕರ್ನಾಟಕ TV, ದೊಡ್ಡಬಳ್ಳಾಪುರ.